ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಅವರ ಕನಸಿನ ಯೋಜನೆಯಲ್ಲಿ ಒಂದಾದ ಬೀಸಿರೋಡು ಸೌಂದರ್ಯ ಯೋಜನೆಯ ಕಾಮಗಾರಿ ಅಂತಿಮ ಹಂತಕ್ಕೆ ಬಂದಿದೆ. ಬೀಸಿರೋಡಿಗೆ ಬರುವ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು ಎಂಬ ನಿಟ್ಟಿನಲ್ಲಿ ಬೀಸಿರೋಡು ಪೇಟೆಯನ್ನ ಸೌಂದರ್ಯ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಸೌಂದರ್ಯೀಕರಣ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದಿದ್ದರು. ಬೇರೆ ಬೇರೆ ಅನುದಾನದ ಜೊತೆಗೆ ಶಾಸಕರ ಅನುದಾನ ಹಾಗೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಅನುದಾನವನ್ನು ಬಳಸಿಕೊಂಡು ಬೀಸಿರೋಡಿನ ಸುಂದರೀಕರಣ ಯೋಜನೆಗೆ ಶಿಲಾನ್ಯಾಸ ನಡೆಸಿದ್ದರು. ಅದರಂತೆ ಬಹುಮುಖ್ಯವಾಗಿ ಬೀಸಿರೋಡಿನ ಹೃದಯ ಭಾಗ ಕೆಸರು ಹಾಗೂ ಧೂಳಿನಿಂದ ಮುಳುಗಡೆಯಾಗಿತ್ತು. ಇದರಿಂದ ಮುಕ್ತಿಗೊಳಿಸಬೇಕು ಎಂಬ ನಿಟ್ಟಿನಲ್ಲಿ ಬೀಸಿರೋಡಿನ ಸುತ್ತಮುತ್ತ ಹಾಗೂ ಫ್ಲೈಓವರ್ನ ಅಡಿಭಾಗದಲ್ಲಿ ಇಂಟರ್ಲಾಕ್ ಅಳವಡಿಸಿ ಸೌಂದರ್ಯವನ್ನು ಇಮ್ಮಡಿಗೊಳಿಸಲಾಗಿದೆ. ಬೀಸಿರೋಡಿಗೆ ಪ್ರವೇಶ ಮಾಡುವಲ್ಲಿ ನಿರ್ಮಾಣಗೊಂಡಿರುವ ಫ್ಲೈಓವರ್ನ ಬಣ್ಣ ಕಳೆದುಕೊಂಡು ಅತ್ಯಂತ ಕೆಟ್ಟ ಸ್ಥಿತಿಯನ್ನು ತಲುಪಿತ್ತು. ಆ ಕಾರಣಕ್ಕಾಗಿ ಸಂಪೂರ್ಣವಾಗಿ ಶುಚಿಗೊಳಿಸಿ ಪೈಂಟಿಂಗ್ ಮಾಡಲಾಗಿದೆ. ಆದರೆ ಕೇವಲ ಪೈಂಟಿಂಗ್ ಮಾಡಿದರೆ ಸಾಲದು. ಅದರಲ್ಲಿರುವ ಸುಮಾರು 22 ಪಿಲ್ಲರ್ಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಬಿಂಬಿಸುವ, ಜನಪದವನ್ನ ಬಿಂಬಿಸುವ ಅನೇಕ ಚಿತ್ರಗಳನ್ನು ಇಲ್ಲಿ ಬಿಡಿಸಲು ಶಾಸಕರು ಸೂಚಿಸಿದ ಪ್ರಕಾರ ಆ ಕಾರ್ಯಕ್ಕೆ ಚಾಲನೆ ದೊರಕಿದೆ. ಇದರ ಜೊತೆಗೆ ದ್ವಿಚಕ್ರ ವಾಹನ ಹಾಗೂ ರಿಕ್ಷಾ ಚಾಲಕರಿಗೆ ಪಾರ್ಕಿಂಗ್ ಮಾಡಲು ಅವಕಾಶ ಮಾಡಲಾಗಿದೆ. ಬೀಸಿರೋಡಿನ ಸುಂದರೀಕರಣದ ಬಹುತೇಕ ಎಲ್ಲ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಮಾರ್ಚ್ನಲ್ಲಿ ಸಂಪೂರ್ಣಗೊಳ್ಳಲಿದೆ ಎಂದು ಗುತ್ತಿಗೆದಾರರು ತಿಳಿಸಿದ್ದಾರೆ.